ನಾನು ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಸೀರ್ ಅಂತ. ಈಗ ಹೊಸದಾಗಿ ಏನಿದು ಹಿಜಾಬ್ ವಿವಾದ ನಡೀತಾ ಇದೆ, ಅದ್ರ ಬಗ್ಗೆ ನಾನು ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಹಿಜಾಬ್ ಅನ್ನೋದನ್ನು ಈಗ ಸೃಷ್ಟಿಯಾಗಿರೋದಲ್ಲ, ಹಿಜಾಬ್ ಮೊದಲಿಂದ ಬರ್ತಾ ಇರೋದು. ಯಾಕೆಂದರೆ ಹಿಜಾಬನ್ನು ನಾವೇ ಶಾಲೆಗೆ ಹೋಗಿ ನಾವೇ ಕೊಟ್ಟು ಬರ್ತಾ ಇದ್ದೀವಿ. ಯಾಕಂದರೆ ಹೆಣ್ಮಕ್ಕಳ ಸುರಕ್ಷತೆ ಅದು ಅದರಲ್ಲಿ ಇದೆ ಅಂತ ನಾವು ಕೊಟ್ಟು ಬರ್ತಾ ಇದ್ದೀವಿ. ಇನ್ನೊಂದು ಹೇಳಬೇಕಾದ್ರೆ ಕೇಸರಿ ಶಾಲು ಅಂತಾರೆ, ಅದೇನು ನಮಗೇನು ತೊಂದರೆ ಇಲ್ಲ, ಯಾರಿಗೂ ತೊಂದರೆ ಇಲ್ಲ, ನಮ್ಮವ್ರು ಯಾರನ್ನೂ ಹಾಕಬಾರ್ದು ಅಂತ ಹೇಳ್ತಾ ಇಲ್ಲ. ಬಟ್ ಕೆಲವರು ಈ ಲೀಡರ್ಸ್ ಇದಾರಲ್ಲ, ಅವರು ಕೇಸರಿ ಶಾಲು ಅವರು ಹಾಕ್ಕೊಂಡು ಬನ್ನಿ ಅಂತ ಇವ್ರಿಗೆ ಹೇಳ್ತಾರೆ, ಇವ್ರಿಗೆ ಹಿಜಾಬ್ ಅಂತ ಇವ್ರಿಗೆ ಹೇಳಿ ಕಳಿಸಿ ಎಲ್ಲ ಮಕ್ಕಳ ಶಿಕ್ಷಣ ಹಾಳು ಮಾಡ್ತಾ ಇದ್ದಾರೆ. ಈಗ ಮುಂದೆ ಎಕ್ಸಾಮ್ಸ್ ನಡೆಯೋ, ಈಗ ಮಾರ್ಚ್ ಏಪ್ರಿಲಲ್ಲಿ ಎಕ್ಸಾಮ್ಸ್ ಏನೋ ಇದೆ, ಆ ಮಕ್ಕಳನ್ನ ಹೊರಗೆ ಕಳಿಸಿ ಅವ್ರನ್ನ ಅವ್ರ ಶಿಕ್ಷಣ ಹಾಳು ಮಾಡ್ತಾ ಇದ್ದಾರೆ. ನಾನು ಹೇಳೋದೊಂದೇ, ದಯವಿಟ್ಟು ಈ ವಿಚಾರ ಕೋರ್ಟಲ್ಲಿದೆ, ಈಗ ಕೋರ್ಟ್ಗೆ ಹೋಗಿದೆ, ನೋಡೋಣ ಕೋರ್ಟ್ ಏನು ಆದೇಶ ಮಾಡುತ್ತೆ, ಅದ್ರ ಮೇಲೆ ನಾವು ಹೋಗೋಣ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.